ನಮ್ಗೆ ಬೆಲೆ ಏರಿಕೆಯಿಂದ ನಮಗೆ ಸ್ವಲ್ಪ ಕಷ್ಟ. 2000 ಕೊಟ್ರೆ ಬಾಡಿಗೆ ಕಟ್ಟಿ ಜೀವನ ಮಾಡಕತ್ತದ. ಜನಕ್ಕೆ ಅನುಕೂಲ ಆಗೋರು ಬಂದ್ರೆ ಒಳ್ಳೇದು. ಕೂಲಿ ಮಾಡೋರು ಕೂಲಿ ಮಾಡ್ತಾರೆ, ದುಡಿಯೋರು ದುಡಿಯೋರು ಇದ್ದರೆ ಹಂಗೆ ಇದ್ದಾರೆ. ಮೊದಲು ರೇಟ್ಗಳು ಬೆಲೆ ಎಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ ರೇಟ್ ಜಾಸ್ತಿ. ಈಗ ವ್ಯಾಪಾರ ಪರಿಸ್ಥಿತಿ ಸ್ವಲ್ಪ ಪರವಾಗಿಲ್ಲ, ಅಂದರೆ ನಮಗೆ ಬೆಲೆ ಏರಿಕೆಯಿಂದ ನಮಗೆ ಸ್ವಲ್ಪ ಕಷ್ಟ. ಬರ್ತಾ ಇದ್ದಾರೆ ಸ್ವಲ್ಪ ಅಲ್ಪ ಸ್ವಲ್ಪ, ಆದರೂ ನಮ್ಮ ಬೆಲೆ ಏರಿಕೆಯಿಂದ ಇಲ್ಲಿ ಬಂಡವಾಳ ಹಾಕೋದು ಅಲ್ಲಿಗೆ ಇದಾಗುತ್ತೆ. ಗ್ಯಾಸ್ ಬೆಲೆ ಜಾಸ್ತಿ, ಎಣ್ಣೆ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ಪ್ರತಿಯೊಂದು ವಸ್ತುವೂ ಜಾಸ್ತಿನೇ. ಇನ್ನು ಅದು ಬಂಡವಾಳ ಹಾಕಿರೋದು ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಬದಲಾವಣೆ ಬಂದರೂ ಒಳ್ಳೆಯದು, ಜನಕ್ಕೆ ಅನುಕೂಲ ಆಗೋರು ಬಂದರೆ ಒಳ್ಳೆಯದು. ಬದಲಾವಣೆ ಬಂದರೆ ಒಳ್ಳೇದೇ, ನಮಗೆ ಜನಕ್ಕೆ ಅನುಕೂಲ ಆಗಬೇಕು. ಯಾವ ಪಕ್ಷ ಬಂದ್ರೂ ಜನಕ್ಕೆ ಒಳ್ಳೇದಾಗಬೇಕು. ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಏನು ಮಾಡಬೇಕಾಗತ್ತೆ? ಜನ ಬಡಪಾಯಿಗಳು ಎಲ್ಲ ಇವಾಗ ನಾವು 20 ರೂಪಾಯಿ 30 ರೂಪಾಯಿ ಮಾರೋ ಜಾಗದಲ್ಲಿ 40-50 ರೂಪಾಯಿ ಅಂತಂದಿದ ತಕ್ಷಣ ಬಡವ್ರು ಏನು ಮಾಡ್ತಾರೆ? ದುಡಿದಿರೋದು ಸಂಬಳ 8,000 10,000 ದುಡಿತಾರೆ, ಅದರಲ್ಲೆಲ್ಲ ಇದು ಮಾಡ್ಕೊಂಡ್ರೆ ಮುಂದಕ್ಕೆ ಅವ್ರಿಗೆ ಇಬ್ಬಂದಿ ಆಗುತ್ತೆ. ಹಲೋ, ಹೌದು, ನಮಗೂ ಸ್ವಲ್ಪ ಇದು ವ್ಯಾಪಾರ ಕಮ್ಮಿ ಆಗುತ್ತೆ. ಹೌದು, ಹಂಗೆ ಮುಂಚೆ ವ್ಯಾಪಾರ ಇತ್ತು, ಮುಂಚೆಗೂ ಇವಾಗಲಿಗೂ ಅರ್ಧಕ್ಕರ್ಧ ಕಮ್ಮಿ ಆಗಿದೆ. ನಮ್ಗೆ ಕೊರೋನಾ ಬಂದಾಗಿಂದಾನೇ ಕಮ್ಮಿ ಆಗಿರೋದು, ಅದಕ್ಕಿಂತ ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲ. ಕೊರೋನಾ ಬಂದು ಇದಾದಮೇಲೆ ಸ್ವಲ್ಪ ಇದಾಗಿತ್ತು. ಹೌದು, ನಮಗೆ ತೊಂದರೆ ಆಗುತ್ತೆ. ಏನೆಲ್ಲ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟು ಏನು ಮಾಡೋಕ್ಕಾಗಲ್ಲ. ಈಗ ಜೀವನ ಮಾಡೋದಕ್ಕೆ ಕಷ್ಟ ಇದೆ. ಬೆಳಗಿಂದ ಸಾಯಂಕಾಲ 300-400 ರೂಪಾಯಿ ವ್ಯಾಪಾರ ಆಗ್ತಾ ಇಲ್ಲ. ಭಾನುವಾರ ಮಾತ್ರ 500-600 ರೂಪಾಯಿ ಆಗುತ್ತೆ ಅಷ್ಟೇ, ಬಾಕಿ ಟೈಮಲ್ಲಿ ವ್ಯಾಪಾರನೂ ಇಲ್ಲ. ಬೆಳಗಿಂದ ಸಾಯಂಕಾಲ ಬಿಸಿಲಲ್ಲಿ ಕಾತ್ರ ವ್ಯಾಪಾರ. ಅದೇನು ಸರ್ ಹೇಳೋಕ್ಕಾಗಲ್ಲ, ನಮ್ಗೆ ಅಷ್ಟೊಂದು ಇದು ಅನುಭವ ಇಲ್ಲ. ಯಾರು ಬಂದ್ರೂ ಅದೇ ತಾನೆ, ಮಾಮೂಲಿ ಕಾಂಗ್ರೆಸ್ ಬಂದ್ರಿ, ಬಿ ಜೆ ಪಿ ಬನ್ನಿ, ಎಲ್ಲ ಅಷ್ಟೇ ತಾನೆ. ಅದ್ರಲ್ಲಿ ಏನಿತ್ತು, ವ್ಯಾಪಾರ ಮಾತ್ರ ಇಲ್ಲ ಲಾಕ್ಡೌನ್ ಆದಾಗಿಂದ. ತಪ್ಪಲ್ಲ ಅಷ್ಟೇ ನಮ್ಗೆ ಇಲ್ಲಿ. ಹೌದು, ತಟ್ಟಿದೆ ಎಲ್ಲ, ಗ್ಯಾಸ್ ರೇಟು, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಎಲ್ಲ ಇದಾಗಿದೆ. ಏನು ಸರ್ ಅದೆಲ್ಲ ಎಷ್ಟಂತ ಹೇಳಕ್ಕಾಗೋದಿಲ್ಲ ಸರ್. ಅದು ಎಷ್ಟು ಅಂದಾಜು 10 ಕಂಡ್ರೆ ಒಂದು 5-6 ಕೊಡ್ಬೋದು. ಅಲ್ಲ, ನಮಗೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ 2,000-1,000 ಅಂತ ಕೊಟ್ಟರೆ ಏನು? ಈ ಬೆಂಗಳೂರಲ್ಲಿ ರಿಟೈರ್ಡ್ ಆದರೆ ಏನು, ಗೌರ್ಮೆಂಟ್ಗೆ ಕೆಲಸದಲ್ಲಿದ್ದರೆ ರಿಟೈರ್ಡ್ ಆದರೆ 1,000 ರೂಪಾಯಿ ಬರ್ತೈತೆ ನಮಗೆ. ಆಫ್ಟರ್ ಆಲ್ 2,000 ಕೊಡ್ತಾರಂತೆ. 2,000 ಕೊಟ್ಟರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗತ್ತಾ? ಆಗತ್ತಾ? ನೀವು ಹೇಳಿ. ಬಿ ಜೆ ಪಿ ಸರ್ಕಾರ ಅದು ಯಾವ ಸರ್ಕಾರ ಅದು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡೋರಿಗೆ. ಇದು ಅಸಂಘಟಿತ ಕಾರ್ಮಿಕರು ಅಂದರೆ ಅವರಿಗೆ ಇದು ಮಾಡಬೇಕಿಲ್ವಾ? ಮಾಡ್ಬೇಕು ತಾನೇ? ಹಾಂ, ಅಲ್ಲ ನೀವು ನೋಡಿ ಇಲ್ಲಿ ಇದೇ ನೋಡಿ ಸರ್, ಕಾರ್ಡು ಅಪ್ಡೇಷನ್ ಆಗಿದೆ ಅಂದರೆ ನಮ್ಗೆ ನೋಡಿ, ಇದು 3 ತಿಂಗಳಾಗ ಒಂದು ಪಾಸ್ ಕೊಡ್ತಾರೆ. 3 ತಿಂಗಳಾಗ ಒಂದ್ಸರಿ ಓಡೋಗ್ಬೇಕು, 3 ದಿವಸ ರಜಾಗ, 3 ದಿವಸ ರಜಾಗ ಎಷ್ಟೇ ಆಯ್ತೋ ಇದೆ ಅಲ್ಲಿಂದ ಅಲ್ಲೇ ಹೊರಟಾಯ್ತು. ಸರ್ಕಾರ ಇದ್ರೂ ಕರೆಕ್ಟಾಗಿ ಒಂದು ಮಾಡ್ಬೇಕು ಬಡವ್ರಿಗೆ, ಬಡವರು ಮಾಡಬೇಕು. ಬಡವ್ರಿಗೆ ಏನು ಮಾಡ್ತಾವ್ರೆ? ಕೂಲಿ ಮಾಡೋರು ಕೂಲಿ ಮಾಡ್ತಾವ್ರೆ, ದುಡಿಯೋರು ದುಡಿಯೋರು ಇದ್ದಾರೆ ಹಂಗೆ ಇದ್ದಾರೆ ನೋಡಿ. ಅದಕ್ಕೆ ನಿಮ್ಮ ಅಡ್ರೆಸ್ ಕೊಡಿ, ನಾನೇ ಬಂದು ನಿಮ್ಮ ಸ್ಟುಡಿಯೋ ಬರ್ತೀವೋ?